वीक्षक बालिश क्यारंजा एंब स्पुरद्रूपियोब्लू अलोंदु आइसक्रीम पार्लर नडस्ता इद्लु नोडोदक्के सुंदरवागिद्द ईके देह सौंदर्यक्के अनेकरु मारुहोगिद्रु आदरे ई लावण्यवतेय हिंदे इद्दंत भयानक सैकोपाथ नेचर हलवरिगे गोत्ते इरलिल्ल ईके कुटुंब मेक्सिकोदिंद स्पेन्गे वलसे बंदित्तु ईके स्पेन्नल्लि ओदुवाग पोषकर हिडितदल्लि इद्दवळु ईके तंदे अतीव शिस्तिन व्यक्तियागिद्दु ತಂದೆಯ ಅತಿ ನಿಯಂತ್ರಿತ ಸ್ವಭಾವದಿಂದ ಹೈರಾಣಾಗಿ ಹೋಗಿದ್ಲು ಎಸ್ಟಿ ಬಾಲಿಶ್ಗೆ ತಾನು ಕೂಡ ಎಲ್ಲರಂತೆ ಸ್ವಚ್ಛಂದವಾಗಿ ಜೀವಿಸುವ ಬಯಕೆ ಇತ್ತು ಆಕೆ ಕಾಲೇಜಿನಲ್ಲಿ ಬ್ಯೂಟಿ ಕ್ವೀನ್ ಅಂತಾನೆ ಗುರುತಿಸಿಕೊಂಡು ಪಡ್ಡೆ ಯುವಕರ ನಿದ್ದೆಗೆಡಿಸಿದ್ಲು ನೋಡೋದಕ್ಕೆ ಸುಂದರ ಮಾಡೆಲ್ ರೀತಿದಂತಹ ಆಕೆಯ ಮೇಲೆ ಅನೇಕ ಜನ ಕಾಲೇಜ್ ಯುವಕರ ಕಣ್ಣಿತ್ತು ಇನ್ನು ಹುಡುಗಿರು ಕೂಡ ಆಕೆಯ ಅಂದದ ಬಗ್ಗೆ ಅಸೂಯೆ ಪಡ್ತಾ ಇದ್ರು ಇಂಥ ಈ ಅಂದಗಾತಿಗೆ ಓದ್ನಲ್ಲಿ ವಿಪರೀತ ಆಸಕ್ತಿ ಇತ್ತು ಬಿಎಸ್ಸಿ ಹಾನರ್ಸ್ ನಲ್ಲಿ ಪದವಿಯನ್ನು ಮುಗಿಸಿದ ಮೇಲೆ ಈಕೆ ಯಾರೊಬ್ಬರ ಹಿಂದೆ ಕೂಡ ಆಸೆಪಟ್ಟು ಹೋಗಲಿಲ್ಲ ತನಗೆ ವಿಪರೀತ ಬೇಡಿಕೆ ಇದ್ರೂ ಕೂಡ ಯಾರಿಗೂ ಮರಳಾಗದ ಈ ಚೆಲುವೆ ಐಸ್ ಕ್ರೀಮ್ ಸೇವನೆಂದ್ರೆ ತುಂಬಾ ಇಷ್ಟ ವಿಧವಿಧವಾದ ಐಸ್ ಕ್ರೀಮ್ಗಳನ್ನ ತಿನ್ನೋದಂದ್ರೆ ಈಕೆಗೆ ಹುಚ್ಚು ಐಸ್ ಕ್ರೀಮ್ ತಿನ್ನುವ ಸಲುವಾಗಿನೇ ಹತ್ತಿರದ ಪಾರ್ಲರ್ಗೆ ಹೋಗ್ತಿದ್ದಂತಹ ಈಕೆ ತನಗರಿವೆ ಇಲ್ಲದೆ ಐಸ್ ಕ್ರೀಮ್ ಸರ್ವ್ ಮಾಡುವ ಒಬ್ಬ ಹುಡುಗನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಯಾರಿಗೂ ಸೋಲದಿದ್ದ ಈಕೆ ಈ ಐಸ್ ಕ್ರೀಮ್ ಹುಡುಗನಿಗೆ ಮನಸೋತಿದ್ಲು ಹಲವಾರು ದಿನಗಳ ಕಾಲ ಅವನೊಂದಿಗೆ ಸುತ್ತಾಡಿದಂತಹ ಈಕೆ ಅವನನ್ನ ಮದುವೆಯಾಗೋದಕ್ಕೆ ಇಷ್ಟಪಟ್ಟಾಗ ಆ ಯುವಕ ಅದಕ್ಕೆ ಒಪ್ಪಲಿಲ್ಲ ಇದರಿಂದ ಬೇಸರಗೊಂಡ ಈಕೆ ಅವನೊಂದಿಗೆ ಬ್ರೇಕಪ್ ಅನ್ನು ಮಾಡಿಕೊಂಡ್ಲು ಇದು ಆಕೆಯ ಬದುಕಿನ ಮೊದಲ ಬ್ರೇಕಪ್ ಆಗಿದ್ರಿಂದ ಅತಿವ ಡಿಸ್ಟರ್ಬ್ಗೆ ಒಳಗಾಗಿದಂತಹ ಆಕೆ ಇದರಿಂದ ಹೊರಬರೋದಕ್ಕೆ ಭಾಷಾಶಾಸ್ತ್ರದ ಕಲಿಕೆಯನ್ನ ಮುಂದುವರಿಸಿದ್ಲು ಜರ್ಮನ್ನ ಬರ್ಲಿನ್ಗೆ ಬಂದಂತಹ ಆಕೆಯಲ್ಲಿ ಜರ್ಮನ್ ಭಾಷೆಯಲ್ಲಿ ಭಾಷಾ ಕೋರ್ಸ್ ಅನ್ನು ಶುರು ಮಾಡಿದ್ಲು ಜರ್ಮನ್ನ ಬರ್ಲಿನ್ ನಗರ ಆಕೆಗೆ ಜೀವನದ ಅಸಲಿ ಮುಖವನ್ನ ತೋರಿಸಿಕೊಡುತ್ತೆ ಇಲ್ಲಿ ಹಣವಿದ್ರೆ ಮಾತ್ರ ಜೀವನ ಇಲ್ಲಾಂದ್ರೆ ಬದುಕೇ ಇಲ್ಲ ಬರ್ಲಿನ್ನ ಐಷಾರಾಮಿ ಸಮಾಜ ಇಂಥ ಒಂದು ಕಠೋರ ಸತ್ಯವನ್ನು ಆಕೆ ಮನದಟ್ಟು ಮಾಡಿಕೊಟ್ಟಿತ್ತು ಭಾಷಾಶಾಸ್ತ್ರದ ಅಧ್ಯಯನ ಮುಗಿಸಿದ ಬಳಿಕ ಅಲ್ಲಿಯೇ ಒಂದು ಉದ್ಯೋಗವನ್ನು ಹುಡುಕೊಂಡಂತಹ ಕ್ಯಾರಂಜ ಅದಾಗಲೇ ನಾಲ್ಕಾರು ಭಾಷೆಗಳಲ್ಲಿ ನಿಷ್ಣಾತಳಾಗಿದ್ಲು ಕೆಲವು ದಿನಗಳ ಬಳಿಕ ಆಸ್ಟ್ರಿಯಾಗೆ ಬಂದಂತಹ ಕ್ಯಾರಂಜ ಇಲ್ಲಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಯಸಿದ್ಲು ಆಕೆಗೆ ಜರ್ಮನ್ ಭಾಷೆ ಅತ್ಯದ್ಭುತವಾಗಿ ಮಾತನಾಡೋದಕ್ಕೆ ಬರ್ತಿತ್ತು ಆಸ್ಟ್ರಿಯಾದ ವಿಯೆನ್ನಾಗೆ ಬಂದಂತಹ ಆಕೆ ಅಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಉದ್ಯೋಗಕ್ಕೆ ಸೇರಿಕೊಂಡ್ಲು ತನ್ನ ಮೊದಲ ಬ್ರೇಕಪ್ ಪ್ರಭಾವದಿಂದ ಆಕೆಗೆ ಗಂಡು ಜನ್ಮ ಬಲು ಭಂಡ ಜನ್ಮ ಎಂಬ ಸತ್ಯದ ಅರಿವಾಗಿತ್ತು ಈ ಗಂಡಸರು ಯಾರೂ ಕೂಡ ಸರಿಯಿಲ್ಲ ಅವರೆಲ್ಲರೂ ಕೂಡ ಕೇವಲ ಬಾಹ್ಯ ಸೌಂದರ್ಯಕ್ಕಷ್ಟೇ ಬೆಲೆಯನ್ನು ಕೊಡ್ತಾರೆ ದೇಹ ಸೌಂದರ್ಯವನ್ನ ಅನುಭವಿಸಿದ ಮೇಲೆ ಹೊರಟು ಹೋಗ್ತಾರೆ ಅಂತ ಭಾವಿಸಿದಂತಹ ಕ್ಯಾರಂಜ ನಿಧಾನವಾಗಿ ಪುರುಷ ದ್ವೇಷಿಯಾಗಿ ಬದಲಾದ್ಲು ಹೀಗಿರುವಾಗ ಆಕೆಗೆ ಹೋಲ್ಗರ್ ಎಂಬಾತನ ಪರಿಚಯವಾಗುತ್ತೆ ಪುರುಷರಲ್ಲೂ ಕೂಡ ವಂಚಕರು ಅಂತಾನೆ ನಂಬಿದಂತಹ ಕ್ಯಾರಂಜ ಇಲ್ಲಿ ತನಗರಿವಿಲ್ದೇನೆ ಪುನಃ ಅವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು ಸ್ವಲ್ಪ ದಿನ ಒಟ್ಟಿಗೆ ತಿರುಗಾಡದಂತಹ ಅವರಿಬ್ರು ಮದುವೆಯಾಗೋದಕ್ಕೆ ನಿರ್ಧರಿಸಿದ್ರು ಈ ಹೋಲ್ಗರ್ ಕ್ಯಾರಂಜಳಿಗೆ ಹಳೆಯ ಗೆಳೆಯನ ಹಾಗೆ ನಂಬಿಸಿ ವಂಚನೆಯನ್ನ ಮಾಡದೆ ಆಕೆಯನ್ನ ಮದುವೆ ಆಗ್ತಾನೆ ಮದುವೆಯನ್ನು ಜರುಗುತ್ತೆ ಕೆಲ ಕಾಲದವರೆಗೂ ಇಬ್ರು ಕೂಡ ಆರಾಮಾಗಿನೇ ಇರ್ತಾರೆ ಕ್ಯಾರಂಜ ತನಗೆ ಮಕ್ಕಳು ಬೇಕು ಅಂತ ಹೋಲ್ಗರ್ನ ಬಳಿ ತನ್ನ ತಾಯಿಯಾಗುವ ಬಯಕೆಯನ್ನ ತಿಳಿಸಿದ್ಲು ಇಬ್ಬರ ನಡುವೆ ದೈಹಿಕ ಶೃಂಗಾರಗಳು ನಡೆದರೂ ಕೂಡ ಆಕೆ ಗರ್ಭವತಿಯಾಗೋದೇ ಇಲ್ಲ ಆಕೆ ವೈದ್ಯರ ಬಳಿ ಹೋಗಿ ಪರೀಕ್ಷಿಸಿಕೊಂಡಾಗ ಆಕೆಯಲ್ಲಿ ಏನೂ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಆಗ ಆ ವೈದ್ಯರು ನಿಮ್ಮ ಯಜಮಾನರನ್ನ ಕರೆತನ್ನಿ ಅಂತ ತಿಳಿಸ್ತಾರೆ ಕ್ಯಾರಂಜ ಪತಿಗೆ ಈ ಬಗ್ಗೆ ತಿಳಿಸಿದಾಗ ವೈದ್ಯರ ಬಳಿ ಹೋಗೋದಕ್ಕೆ ಅವನು ತಿರಸ್ಕರಿಸ್ತಾನೆ ಈ ಮಧ್ಯ ಹೋಲ್ಗರ್ ಯಾವುದೇ ಕೆಲಸ ಕಾರ್ಯವನ್ನ ಮಾಡದೆ ವ್ಯರ್ಥವಾಗಿ ಕಾಲವನ್ನ ಕಳೆದ ಹಣವನ್ನ ನೀರಿನಂತೆ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ದ ಈ ಒಂದು ವಿಷಯವಾಗಿ ಹಲವು ಸಲ ಹೋಲ್ಗರ್ ಹಾಗೂ ಈಕೆಗೆ ಜಗಳ ಏರ್ಪಡ್ತಾ ಇತ್ತು ಇನ್ನು ಆಕೆ ವೈದ್ಯರ ಬಳಿ ಹೋಗಿ ಬಂದಾಗಿಂದ ಈ ಹೋಲ್ಗರ್ ಆಕೆಯನ್ನ ದೂರ ಇಡೋದಕ್ಕೆ ಶುರು ಮಾಡಿದ್ದ ಪತಿಯಾಗಿ ನನಗೆ ಎಲ್ಲ ಬಗೆಯ ಸುಖವನ್ನ ನೀನು ಕೊಡಲೇಬೇಕು ನಾನು ಆ ಕೆಲಸವನ್ನ ಮಾಡ್ತಿದ್ದೇನೆ ನೀನ್ಯಾಕೆ ನಿನ್ನ ಜವಾಬ್ದಾರಿ ವಹಿಸಿಕೊಳ್ತಿಲ್ಲ ಅಂತ ಕ್ಯಾರಂಜ ಅವನೊಂದಿಗೆ ನಿತ್ಯ ಕಲಹಕ್ಕೆ ನಿಲ್ತಾ ಇದ್ಲು ಯಾವಾಗ ಅಲ್ಲಿ ಗೊಡವೆ ಹೆಚ್ಚಾಯ್ತೋ ಇಬ್ಬರು ಪರಸ್ಪರ ದೂರವಾಗತೊಡಗಿದ್ರು ಇನ್ನು ಈತ ಆಕೆಯ ಹತ್ರಕ್ಕೂ ಬರೆದವನು ಆಕೆಯ ಹಣವನ್ನ ಮಾತ್ರ ತನ್ನ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡ್ತಾ ಇದ್ದ ತಾನ್ ಮಾತ್ರ ಬೇಕಿಲ್ಲ ನನ್ನ ಹಣ ಮಾತ್ರ ಬೇಕಂತ ಅವನನ್ನ ನಿಂದಿಸಿದ ಕ್ಯಾರಂಜ ಅವನಿಗೆ ಕೊಡ್ತಿದ್ದ ಎಲ್ಲಾ ಬಗೆಯ ಸವಲತ್ತುಗಳನ್ನು ಕೂಡ ಬಂದ್ ಮಾಡಿದ್ಲು ಇದು ನಾನು ದುಡಿದ ಹಣ ಇದ್ರ ಮೇಲೆ ನಿನಗೆ ಯಾವ ಹಕ್ಕು ಕೂಡ ಇಲ್ಲ ಪತಿಯಾಗಿ ತನಗೆ ಯಾವುದೇ ಬಗೆಯ ಸುಖವನ್ನು ಕೂಡ ನೀಡದ ನೀನು ನನ್ನ ಹಣವನ್ನು ಬಳಸೋದಕ್ಕೆ ಅನರ್ಹ ಅಂತ ಟೀಕಿಸಿದ ಆಕೆ ಅವನನ್ನ ತನ್ನ ಫ್ಲಾಟ್ನಿಂದಲೂ ಕೂಡ ಹೊರಗೊಡಿಸಿದ್ಲು ಈ ಹಿಂದೆ ತನ್ನನ್ನ ಸುಖ ಸುಮ್ಮನೆ ನಿಂದಿಸ್ತಾ ಇದ್ದಂತಹ ತನ್ನ ಹೆತ್ತ ತಂದೆಯನ್ನು ಕೂಡ ಆಕೆ ಕೊಲ್ಲೋದಕ್ಕೆ ಬಯಸಿದ್ರು ಅದು ಸಾಧ್ಯವಾಗಿರಲಿಲ್ಲ ಹಾಗೂ ತನಗೆ ವಂಚಿಸಿದ್ದ ಮೊದಲ ಗೆಳೆಯನನ್ನು ಕೂಡ ಕೊಲ್ಲೋದಕ್ಕೆ ಮನಸಿದ್ರು ಆಕೆಗೆ ಆಗ ಧೈರ್ಯ ಇರಲಿಲ್ಲ ಆದ್ರೆ ಈಗ ಹೋಲ್ಗರ್ ಆಕೆಗೆ ವಿಪರೀತ ಅಸಹನೆಯನ್ನ ಉಂಟು ಮಾಡಿದ್ದ ತನ್ನ ಬಳಿ ಬರ್ತಾ ಇದ್ದಂತಹ ಗ್ರಾಹಕರೊಬ್ಬರಿಂದ ಹೇಗೋ ಒಂದು ಗನ್ನನ್ನ ಖರೀದಿ ಮಾಡಿದಂತಹ ಕ್ಯಾರಂಜ ಹೋಲ್ಗರ್ ನನ್ನ ಕೊಲ್ಲೋದಕ್ಕೆ ಹೊಂಚು ಹಾಕಿ ಕಾದು ಕುಳಿತಿದ್ಲು ಒಂದು ದಿನ ಕಂಪ್ಯೂಟರ್ ಮುಂದೆ ಕೂತು ಏನೋ ಕೆಲಸ ಮಾಡ್ತಿದ್ದ ಆತನಿಗೆ ಗೊತ್ತಾಗದ ಹಾಗೆ .22 ಕ್ಯಾಲಿಬರ್ ಗನ್ನಿಂದ ಅವನ ಹಣೆಗೆ ಬುಲೆಟ್ ಅನ್ನ ಇಳಿಸಿ ಅವನನ್ನ ಕ್ಯಾರಂಜ ಮುಗಿಸೇ ಬಿಟ್ಲು ನಂತರ ಅವನ ದೇಹವನ್ನ ಒಂದು ರಾಪರ್ ನಲ್ಲಿ ಸುತ್ತಿ ಅದನ್ನ ಬೇಸ್ಮೆಂಟ್ ಗೆ ಶಿಫ್ಟ್ ಮಾಡಿದ್ಲು ನಂತರ ಅದನ್ನ ಒಂದು ಫ್ರೀಜರ್ ನಲ್ಲಿ ಭದ್ರವಾಗಿರಿಸಿದ್ಲು ನಂತರ ಆಕೆ ಒಂದು ಲೋನ್ ಗೆ ಅಪ್ಲೈ ಮಾಡಿದ್ಲು ನಂತರ ಆ ಒಂದು ಹಣದಲ್ಲಿ ಒಂದು ಶಾಪ್ ಅನ್ನ ತೆರೆದು ನಂತರ ಯಾರಿಗೂ ಗೊತ್ತಾಗದ ಹಾಗೆ ಹೋಲ್ಗರ್ ಇದ್ದ ಫ್ರೀಜರ್ ಅನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ಲು
ಇದಾದ್ಮೇಲೆ ಅವಳ ವ್ಯಾಪಾರ ವ್ಯವಹಾರದ ಚಟುವಟಿಕೆ ಶುರುವಾಯಿತು. ದಿನವೊಂದಕ್ಕೆ 16 ಗಂಟೆ ದುಡಿತಿದ್ದಂತ ಕ್ಯಾರಂಜ ತನ್ನ ಖರ್ಚನ್ನೆಲ್ಲ ಕಳೆದು ಅಲ್ಪ ಸ್ವಲ್ಪ ಹಣವನ್ನು ಕೂಡ ಬ್ಯಾಂಕ್ನಲ್ಲಿ ಉಳಿಸತೊಡಗಿದ್ಲು. ಈ ಮಧ್ಯ ಆಕೆ ಶಾಪ್ಗೆ ಐಸ್ಕ್ರೀಂ ತಿನ್ನೋದಕ್ಕೆ ಬರ್ತಿದ್ದಂತ ಅನೇಕ ಜನ ಯುವಕರು ಆಕೆಯ ಅಂದ ಮೈಮಾಟ ಹಾಗೂ ಕಣ್ಸನ್ನೆಗೆ ಸೋಲ್ತಾ ಇದ್ರು. ಕ್ಯಾರಂಜ ಕೂಡ ತನ್ನ ಸೌಂದರ್ಯವನ್ನ ಫಿಟ್ ಆಗಿ ಮೇಂಟೈನ್ ಮಾಡಿದ್ಲು. ನಗು ನಗುತ್ತಲೇ ವ್ಯವಹಾರ ಮಾಡುತ್ತಿದ್ದಂತ ಕ್ಯಾರಂಜ ಯಾರ ಜೊತೆಯೂ ಕೂಡ ಅನುಚಿತವಾಗಿ ವರ್ತನೆ ಮಾಡಲಿಲ್ಲ. ಆದರೆ ಅಲ್ಲಿಗೆ ಬರುವ ಪ್ರತಿಯೊಬ್ಬರು ಕೂಡ ಆಕೆಯನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಇರಾದೆ ಇಟ್ಕೊಂಡಿದ್ದವರೇ ಆಗಿದ್ದವರು. ಹೀಗಿರುವಾಗ ಕ್ಯಾರಂಜ ಕಿಂಟರ್ ಬರ್ಗರ್ ಎಂಬ ಈ ಐಸ್ಕ್ರೀಂ ಸರಕುಗಳನ್ನ ಸಪ್ಲೈ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು. ಇಬ್ಬರ ನಡುವೆ ಒಲವು ಹಾಗೂ ಅನುರಾಗ ಬೆಳೆದು ಮೊದಮೊದಲು ಎಲ್ಲವೂ ಕೂಡ ಸುಗಮವಾಗಿನೇ ಇತ್ತು. ತದನಂತರ ಮತ್ತೆ ಈ ಸಂಬಂಧದಲ್ಲೂ ಕೂಡ ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಯಿತು. ಈಕೆ ಈತನಿಗೂ ಕೂಡ ತನ್ನ ಪ್ರೆಗ್ನೆನ್ಸಿಯ ಬಗ್ಗೆ ಆಶಯವನ್ನ ವ್ಯಕ್ತಪಡಿಸ್ತಾಳೆ. ಆದರೆ ಇವನು ಅದರ ಕಡೆಗೆ ಗಮನವನ್ನ ಹರಿಸೋದಿಲ್ಲ. ಇದೇ ವಿಷಯವಾಗಿ ಅವರಿಬ್ಬರ ನಡುವೆ ಮನಸ್ತಾಪ ತಲೆದೋರುತ್ತೆ. ಮೊದಮೊದಲು ಲವ್ಲಿಯಾಗಿನೇ ಇದ್ದಂತಹ ಕಿಂಟರ್ ಕ್ರಮೇಣ ತನ್ನ ಅಗ್ರೆಸಿವ್ ಬಿಹೇವಿಯರ್ ಅನ್ನ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡ್ತಾನೆ. ಕ್ಯಾರಂಜಗೆ ಅವನ ಮೇಲೂ ಕೂಡ ಅಸಹ್ಯ ಭಾವನೆ ಮೂಡುತ್ತೆ. ಅವನ ಹಾರಾಟ ಚೀರಾಟ ಅತಿಯಾದಾಗ ಕ್ಯಾರಂಜ ಅವನನ್ನು ಕೂಡ ಮುಗಿಸೋದಕ್ಕೆ ಯೋಚಿಸಿದ್ಲು. ಒಂದು ದಿನ ಚೆನ್ನಾಗಿ ಕುಡಿದು ಬಂದು ಮಲಗಿದಂತಹ ಕಿಂಟರ್ನ ಬಳಿಗೆ ಬಂದಂತಹ ಕ್ಯಾರಂಜ ಅವನು ಮಲಗೋದನ್ನ ಖಚಿತಪಡಿಸಿಕೊಂಡು ಗನ್ನನ್ನು ತಗೊಂಡು ಅವನ ಎದೆಗೆ ಗುರಿಯಿಟ್ಟು ಎರಡು ಬುಲೆಟ್ಗಳನ್ನ ಇಳಿಸಿದ್ಲು. ಅಷ್ಟೇ, ಸದ್ಯಲ್ಲದೆ ಅವನ ಪ್ರಾಣಪಕ್ಷಿ ಹಾರು ಹೋಗಿತ್ತು. ನಂತರ ಅವನ ದೇಹವನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅವುಗಳನ್ನ ತುಂಡು ಮಾಡಿ ಫ್ರೀಜರ್ನಲ್ಲಿ ಇಟ್ಕೊಂಡಿದ್ಲು. ಈ ಶವಗಳ ಕೊಳತ ವಾಸನೆ ಬರಬಾರ್ದು ಅಂತ ಏರ್ ಫ್ರೆಷ್ನರ್ ಅನ್ನ ಅಳವಡಿಸಿದಂತಹ ಕ್ಯಾರಂಜ ಶವಗಳು ಕಾಣದ ಹಾಗೆ ಹಾಗೂ ವಾಸನೆ ಬರದ ಹಾಗೆ ಅದರ ಮೇಲೆ ಸುರಿದಿದ್ಲು. ಈ ನಡುವೆ ಆಕೆಗೆ ಮತ್ತೊಬ್ಬ ಸಭ್ಯ ಯುವಕನ ಪರಿಚಯ ಆಗುತ್ತೆ. ಈವರೆಗೂ ಕೇವಲ ತನಗೆ ಸೂಟ್ ಆಗದ ಪುರುಷರನ್ನೇ ಆರಿಸಿಕೊಂಡು ಬಂದಿದ್ದಂತಹ ಕ್ಯಾರಂಜಳಿಗೆ ಕಡೆಗು ಆಕೆಯನ್ನ ಎಲ್ಲ ವಿಧದಲ್ಲೂ ಕೂಡ ಅರ್ಥ ಮಾಡಿಕೊಳ್ಳಬಲ್ಲ, ಧೈರ್ಯವನ್ನ ನೀಡಬಲ್ಲ ಸಂಗಾತಿ ಸಿಕ್ಕಿದ್ದ. ನಂತರ ಈತನಿಗೂ ತಾನು ತಾಯಿಯಾಗುವ ಬಗ್ಗೆ ಹಂಬಲವನ್ನ ವ್ಯಕ್ತಪಡಿಸಿದಾಗ ಆ ಯುವಕ ಅದಕ್ಕೆ ಸಮ್ಮತಿಸ್ತಾನೆ. ಇಬ್ಬರ ಬದುಕು ಸುಗಮವಾಗಿನೇ ಇತ್ತು. ಈ ಕ್ಯಾರಂಜಾಗೆ ಕಡೆಗೂ ತಾನು ಬಯಸಿದ್ದೆಲ್ಲ ಒಬ್ಬ ಯುವಕನಿಂದ ಸಿಗುವ ಕಾಲ ಬಂದಿತ್ತು. ಆದ್ರೆ ವಿಧಿಯ ಲೆಕ್ಕಾಚಾರ ಬೇರೆನೇ ಇತ್ತು. ಒಂದ್ಸಾರಿ ಆ ಬೇಸ್ಮೆಂಟ್ನಲ್ಲಿ ನೀರು ಲೀಕ್ ಆಗ್ತಾ ಇತ್ತು. ಇದನ್ನ ಚೆಕ್ ಮಾಡೋದಕ್ಕೆ ಬಂದ ಕೆಲ ಕಾರ್ಮಿಕರಿಗೆ ಅಲ್ಲಿ ಏನೋ ಅಸಹನೀಯ ವಾಸನೆ ಬಂದಾಗಿ ಅವರೆಲ್ಲರೂ ಅದನ್ನ ತಮ್ಮ ಒಡೆಯನಿಗೆ ತಿಳಿಸಿದ್ರು. ಆಗ್ಲೇ ನೋಡಿ, ಈ ಕ್ಯಾರಂಜ ಎಸಗಿದಂತಹ ಭೀಕರ ಕೃತ್ಯದ ಬಗ್ಗೆ ಎಲ್ರಿಗೂ ಗೊತ್ತಾಗಿದ್ದು. ಅಲ್ಲಿಂದ ಫ್ರೀಜರ್ ಒಳಗೆ ಆಕೆ ಎರಡನೇ ಸಲ ಕೊಂದಿದ್ದ ಕಿಂಟರ್ನ ತಲೆ ಎತ್ ಕಾಣ್ತಾ ಇತ್ತು. ಈ ಬಗ್ಗೆ ಎಲ್ರಿಗೂ ವಿಷಯ ಗೊತ್ತಾಗ್ದ ಹಾಗೆ ಕ್ಯಾರಂಜ ಅಲ್ಲಿಂದ ಪರಾರಿಯಾಗೋದಕ್ಕೆ ಯತ್ನಿಸಿದ್ಲು. ಆಕೆ ಪಾರಾಗಿದ್ದು ಸಿಸಿಟಿವಿಯಲ್ಲಿ ಸಾಕ್ಷಿ ಸಮೇತ ಸಿಕ್ಕಿ ಆಕೆಯನ್ನ ಪೊಲೀಸ್ ಹುಡುಗಾಗಿ ಬೇಟೆಯಾಡ್ತಾರೆ. ನಂತರ ಆಕೆಯನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಂತಹ ಕ್ಯಾರಂಜಳ ಹತ್ಯಾಕಾಂಡಗಳು ಗೊತ್ತಾಗಿ ಅವರು ದಿಗ್ಭ್ರಮೆಗೊಂಡಿದ್ರು. ಐಸ್ಕ್ರೀಂ ಕಿಲ್ಲರ್ ಲೇಡಿಂತ ಜರ್ಮನ್ ಹಾಗೂ ಆಸ್ಟ್ರಿಯಾಗಳಲ್ಲಿ ಈಕೆ ಕೇಸ್ ಕುಖ್ಯಾತಿ ಪಡೆಯಿತು. ಆಕೆಗೆ 10 ವರ್ಷಗಳ ಕಠಿಣ ಸೆರೆಮನೆ ವಾಸದ ಶಿಕ್ಷೆ ಕೂಡ ಪ್ರಕಟಗೊಳ್ಳುತ್ತೆ. ದುರಾದೃಷ್ಟವಶಾತ್ ಈ ಸಮಯದಲ್ಲಿ ಈಕೆ ಗರ್ಭವತಿಯಾಗಿದ್ಲು. ಆಕೆಗೆ ಜನಿಸಿದ ಮಗುವಿನ ಸಂಪೂರ್ಣ ಹೊಣೆಯನ್ನ ತಾನೇ ಭರಿಸೋದಾಗಿ ಕ್ಯಾರಂಜಳ ಹೊಸ ಗೆಳೆಯ ಕೋರ್ಟ್ಗೆ ತಿಳಿಸಿದ್ದ. ಕ್ಯಾರಂಜ ಜೈಲಿನಲ್ಲಿ ನಿಂತ್ಕೊಂಡು ತನ್ನ ಈ ಆತ್ಮಕಥೆಯನ್ನ ಜರ್ಮನ್ ಲೇಖಕಿಯೊಬ್ಬರಿಂದ ಬರೆಸಿ ಅದರಿಂದ ಬಂದ ಹಣವನ್ನ ಮಗುವಿನ ಖರ್ಚಿಗೆ ಮೀಸಲಿಡುವ ಬಗ್ಗೆ ನಿರ್ಧಾರ ಮಾಡ್ತಾಳೆ. ವೀಕ್ಷಕರಿದು ಐಸ್ಕ್ರೀಂ ಕಿಲ್ಲರ್ ಲೇಡಿಂತಾನೆ ಕುಖ್ಯಾತಳಾದಂತಹ ಕ್ಯಾರಂಜಳ ಕತೆ. ಅನೇಕ ಏರು ಪೇರುಗಳಿಂದ ಕೂಡಿದಂತಹ ಈಕೆಯ ಬದುಕು ಹಲವು ಜನ ಭಿನ್ನ ಮನಸ್ಥಿತಿಯ ಜನರಿಂದ ತುಂಬಿತ್ತು. ನಿರ್ಮಲವಾದ ಪ್ರೀತಿಗಾಗಿ ಹಂಬಲಿಸಿದಂತಹ ಕ್ಯಾರಂಜ ಹುಟ್ಟು ಹಂತಕಿಯನಲ್ಲ, ಎಲ್ಲರಂತೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಬಯಸಿದಂತಹ ಈಕೆಯನ್ನ ಹಂತಕಿಯನ್ನಾಗಿ ಮಾಡಿದ್ದಾದರೂ ಏನು ಆಕೆಯ ಮನಸ್ಥಿತಿನ ಅಥವಾ ಜೀವನದ ಕ್ರೂರ ಪರಿಸ್ಥಿತಿನ ಎಂಬ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.